ओम शांति शिव तंदय मधुर महावाक्य मुरळिय दिनांक 7/6 2023 प्रातः मुरळी बाप दादा मधुबन मधुर मक्कळे नीवु देह सहित ई इडी हळेय प्रपंचद त्याग माडबेको एकेंदरे निमगे मार्गदर्शिय मुखांतर सत्यवाद मार्गवु सिक्किदे मधुर मक्कळे नीवु देह सहित ई इडी हळेय प्रपंचद त्याग माडबेको एकेंदरे निमगे मार्गदर्शिय मुखांतर सत्यवाद मार्गवु सिक्किदे प्रश्ने ईश्वरीय योजनेय अनुसार ಯಾವ ಕರ್ತವ್ಯದಲ್ಲಿ ಕಲ್ಯಾಣವು ಸಮಾವೇಶವಾಗಿದೆ ಈಶ್ವರೀಯ ಯೋಜನೆಯ ಅನುಸಾರ ಯಾವ ಕರ್ತವ್ಯದಲ್ಲಿ ಕಲ್ಯಾಣವು ಸಮಾವೇಶವಾಗಿದೆ ಉತ್ತರ ಈ ಮಹಾವಿನಾಶದ ಯಾವ ಕರ್ತವ್ಯವಿದೆಯೋ ಅದರಲ್ಲಿ ಇಡೀ ಬೇಹತ್ತಿನ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ ಇದರಲ್ಲಿ ಕಲ್ಯಾಣವು ಸಮಾವೇಶವಾಗಿದೆ ಮನುಷ್ಯರು ಇದು ಬಹಳ ದೊಡ್ಡ ಅಕಲ್ಯಾಣವಾಗಿದೆ ಎಂದು ತಿಳಿಯುತ್ತಾರೆ ಆದರೆ ತಂದೆಯು ಹೇಳುತ್ತಾರೆ ನಾನೇ ಈ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದೇನೆ ಅದರಲ್ಲಿ ಇಡೀ ಹಳೆಯ ಪ್ರಪಂಚವು ಆಹುತಿಯಾಗುತ್ತದೆ ನಂತರ ಹೊಸ ಪ್ರಪಂಚವು ಬರುತ್ತದೆ ಎಂದು ಗೀತೆ ಓಂ ನಮಃ ಶಿವಾಯ ಓಂ ಶಾಂತಿ ಮಕ್ಕಳು ಈ ಗೀತೆಯನ್ನು ಕೇಳಿದಿರಾ ಈ ಮಹಿಮೆಯು ಯಾರದ್ದಾಗಿದೆ ನೀವೇ ತಂದೆ ತಾಯಿ ಅರ್ಥಾತ್ ಇದು ಪರಮಪಿತ ಪರಮಾತ್ಮನ ಮಹಿಮೆಯಾಗಿದೆ ಶ್ರೇಷ್ಠಾತಿ ಶ್ರೇಷ್ಠನಾದ ಭಗವಂತ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಂದೆ ಆಗಿರುವರು ಈಶ್ವರನಿಗೆ ತಂದೆ ಎಂದು ಕರೆಯಲಾಗುವುದು ಯಾರ ತಂದೆ ಇಡೀ ಮನುಷ್ಯ ಸೃಷ್ಟಿಯ ತಂದೆ ಅವರು ಬೇಹತ್ತಿನ ತಂದೆಯಾಗಿದ್ದಾರೆ ಯಾವಾಗ ಅವರನ್ನು ತಂದೆ ಎಂದು ತಿಳಿದುಕೊಳ್ಳುತ್ತೇವೆ ಆಗ ಅವರು ರಚಯಿತನೂ ಆಗಿದ್ದಾರೆ ಮನುಷ್ಯ ಸೃಷ್ಟಿಯ ರಚಯಿತನೂ ಹೌದು ವಾಸ್ತವದಲ್ಲಿ ಎಲ್ಲ ಮನುಷ್ಯ ಮಾತ್ರರಿಗೂ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಆತ್ಮಗಳ ತಂದೆ ಪಾರಲೌಕಿಕ ತಂದೆಯಾದರೂ ಆತ್ಮಕ್ಕೆ ಶರೀರವನ್ನು ಕೊಡುವವರು ಲೌಕಿಕ ತಂದೆಯಾಗಿದ್ದಾರೆ ಆತ್ಮವಂತೂ ನಿರಾಕಾರಿಯಾಗಿದೆ ಆತ್ಮಗಳ ನಿವಾಸ ಸ್ಥಾನವು ನಿರಾಕಾರಿ ಪ್ರಪಂಚವಾಗಿದೆ ಅದನ್ನು ಬ್ರಹ್ಮ ಲೋಕವೆಂದು ಹೇಳಲಾಗುವುದು ಇಲ್ಲಿ ಎಲ್ಲ ಆತ್ಮರಿಗೆ ಪಾತ್ರವನ್ನು ಅಭಿನಯಿಸಲು ಈ ಶರೀರವು ಸಿಕ್ಕಿದೆ ನಾಟಕದ ರಹಸ್ಯವನ್ನು ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕು ಪರಮಾತ್ಮನ ಮಹಿಮೆಯು ಎಲ್ಲರಿಗಿಂತಲೂ ಭಿನ್ನವಾಗಿದೆ ಎಂದು ನಿಮಗೆ ತಿಳಿದಿದೆ ಅವರನ್ನೇ ಓ ಗಾಡ್ ಫಾದರ್ ಎಂದು ಹಾಡುತ್ತಾರೆ ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ಇದು ಉಲ್ಟಾ ವೃಕ್ಷವಾಗಿದೆ ಇದರ ಬೀಜ ತಂದೆಯು ಮೇಲಿದ್ದಾರೆ ಓ ಗಾಡ್ ಫಾದರ್ ಎಂದು ಹೇಳುತ್ತಾರೆಂದರೆ ಅವರ ದೃಷ್ಟಿಯು ಮೇಲೆ ಹೋಗುತ್ತದೆ ಏಕೆಂದರೆ ಎಲ್ಲ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮನೊಬ್ಬರೇ ಆಗಿದ್ದಾರೆ ಅವರ ಮಹಿಮೆಯೇ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ಆದರೆ ಮನುಷ್ಯರು ಇದನ್ನು ಅರಿತುಕೊಂಡಿಲ್ಲ ಎಲ್ಲ ಆತ್ಮಗಳ ತಂದೆಯು ಆ ನಿರಾಕಾರರಾಗಿದ್ದಾರೆ ಮತ್ತು ಸಾಕಾರ ತಂದೆ ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಅವರನ್ನು ಆದಿದೇವ ಮಹಾವೀರ ಆಡಮ್ ಎಂದು ಕರೆಯುತ್ತಾರೆ ಇವರ ಮುಖಾಂತರ ನಿರಾಕಾರ ಪರಮಪಿತ ಪರಮಾತ್ಮನು ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ತಂದೆಯನ್ನಂತೂ ಎಂದೂ ಬೇ ಅಂತ್ ಎಂದು ಹೇಳಲಾಗುವುದಿಲ್ಲ ಹೇ ಲೌಕಿಕ ತಂದೆಯು ರಚನೆಯನ್ನು ರಚಿಸುತ್ತಾರೆ ಸ್ತ್ರೀಯನ್ನು ದತ್ತು ಮಾಡಿಕೊಂಡು ಅವರಿಂದ ಮಕ್ಕಳಿಗೆ ಜನ್ಮವನ್ನು ಕೊಡುತ್ತಾರೆಂದರೆ ಅವರನ್ನು ತಂದೆ ಎಂದು ಹೇಳಲಾಗುತ್ತದೆ ತಂದೆಯನ್ನು ಎಂದೂ ಸಹ ಸರ್ವವ್ಯಾಪಿ ಅಥವಾ ಬೇ ಅಂತ್ ಎಂದು ಹೇಳುವುದಿಲ್ಲ ತಂದೆಯಿಂದಲೇ ಮಕ್ಕಳಿಗೆ ಆಸ್ತಿಯು ಸಿಗುತ್ತದೆ ಅಂದಾಗ ನಿರಾಕಾರ ಪರಮಪಿತ ಪರಮಾತ್ಮ
ಎಲ್ಲಾ ಆತ್ಮಗಳ ಬೇಹತ್ತಿನ ತಂದೆಯಾಗಿದ್ದಾರೆ. ಇದನ್ನು ತಿಳಿಯಬೇಕಾಗಿದೆ. ಗಾಡ್ ಈಸ್ ಒನ್, ಫಾದರ್ ಈಸ್ ಒನ್, ದೇವರು ಒಬ್ಬರೇ. ಈಗ ಆತ್ಮವು ತನ್ನ ತಂದೆಯನ್ನು ಮರೆತು ಬಿಟ್ಟಿದೆ. ತಂದೆಯನ್ನು ಮರೆತಿರುವ ಕಾರಣ ಎಲ್ಲ ಮನುಷ್ಯಾತ್ಮರು ಅನಾಥರಾಗಿ ಬಿಟ್ಟಿದ್ದಾರೆ. ತಂದೆಯನ್ನು ಅರಿಯದೇ ಇರುವ ಕಾರಣ ರಚನೆಯನ್ನು ಅಥವಾ ಸಹೋದರ ಸಹೋದರಿಯರನ್ನು ನೆನಪು ಮಾಡುತ್ತಾರೆ. ತಂದೆಯನ್ನು ಮರೆತು ಪರಸ್ಪರ ಜಗಳವಾಡುತ್ತಾ ಹೊಡೆದಾಡುತ್ತಾ ಇರುತ್ತಾರೆ. ನಿಧನಿಕರಾಗಿ ಬಿಟ್ಟಿದ್ದಾರೆ. ಆಸ್ತಿಯು ಆ ತಂದೆಯಿಂದಲೇ ಸಿಗುವುದು. ಬ್ರಹ್ಮ ವಿಷ್ಣು ಶಂಕರನು ಅವರ ರಚನೆಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ವತನವಾಸಿಯಾಗಿದ್ದಾರೆ. ಸೂಕ್ಷ್ಮ ವತನದ ಮೇಲೆ ಮೂಲ ವತನವಿದೆ. ಅಲ್ಲಿ ಪರಮಪಿತ ಪರಮಾತ್ಮನಿದ್ದಾರೆ. ನಾವಾತ್ಮರೂ ಸಹ ಅಲ್ಲಿಯ ನಿವಾಸಿಗಳಾಗಿದ್ದೇವೆ. ಅದು ಮಧುರ ಮನೆ, ನಿರಾಕಾರಿ ಪ್ರಪಂಚವಾಗಿದೆ ಎಂದು ಆತ್ಮವು ಹೇಳುತ್ತದೆ. ಈ ವತನಗಳನ್ನು ಈಗ ತಿಳಿಯಬೇಕಾಗಿದೆ. ಮೂರು ಲೋಕಗಳೆಂದು ಹೇಳುತ್ತಾರೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ. ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ. ಮಾಡಿ ಮಾಡಿಸುವವರು, ರಚಯಿತ ನಿರ್ದೇಶಕ, ಪರಮಪಿತ ಪರಮಾತ್ಮನಾಗಿದ್ದಾರೆ. ಮೊದಲು ಬ್ರಹ್ಮ ವಿಷ್ಣು ಶಂಕರರನ್ನು ರಚನೆ ಮಾಡುತ್ತಾರೆ. ನಂತರ ಬ್ರಹ್ಮಾರವರ ಮೂಲಕ ಬ್ರಹ್ಮ ಮುಖವಂಶಾವಳಿ ಬ್ರಹ್ಮ ಕುಮಾರ ಕುಮಾರಿಯರನ್ನು ದತ್ತು ಮಾಡಿಕೊಳ್ಳುತ್ತಾರೆ. ದಿಲ್ವಾಡ ಮಂದಿರದಲ್ಲಿಯೂ ಆದಿದೇವನನ್ನು ತೋರಿಸಿದ್ದಾರೆ. ಅವರು ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ. ನಿಮ್ಮದೇ ನೆನಪಾರ್ಥವು ನಿಂತಿದೆ. ಯಾರು ಪತಿತ ಭಾರತವನ್ನು ಪಾವನವನ್ನಾಗಿ ಮಾಡುತ್ತಿದ್ದಾರೆಯೋ ಅವರ ನೆನಪಾರ್ಥವು ನಿಂತಿದೆ. ಎಲ್ಲ ಪ್ರಿಯತಮೆಯರ ಪ್ರಿಯತಮ ಒಬ್ಬರೇ ಆಗಿದ್ದಾರೆ. ಅವಶ್ಯಕವಾಗಿ ಮಂದಿರದಲ್ಲಿ ಜಗದಂಬಾ ಮತ್ತು ಜಗತ್ಪಿತ ಕುಳಿತಿದ್ದಾರೆ. ರಾಜಯೋಗದ ತಪಸ್ಸನ್ನು ಮಾಡುತ್ತಿದ್ದಾರೆ. ಭಗವಾನ್ ವಾಚ, ನಾನು ಬ್ರಹ್ಮಾರವರ ತನುವಿನ ಮುಖಾಂತರ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಜಗದಂಬೆಯೂ ಇದ್ದಾರೆ, ಪ್ರಜಾಪಿತ ಬ್ರಹ್ಮ ಮತ್ತು ಬ್ರಹ್ಮ ಕುಮಾರ ಕುಮಾರಿಯೂ ಇದ್ದಾರೆ. ಅದರ್ ಕುಮಾರಿಯರೂ ಇದ್ದಾರೆ. ಕುಮಾರಿಯರು ಯಾರು, ಅದರ್ ಕುಮಾರಿಯರು ಯಾರೆಂದು ಮಂದಿರದವರೇ ತಿಳಿದುಕೊಂಡಿಲ್ಲ. ಅವಶ್ಯಕವಾಗಿ ಅವರು ಜಗದಂಬ ಜಗತ್ಪಿತಾರವರ ಮಕ್ಕಳಾಗಿದ್ದಾರೆ. ಅವರೆಲ್ಲರಿಗೆ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಮೊಟ್ಟ ಮೊದಲು ಬ್ರಹ್ಮಾರವರನ್ನು ಹೇಗೆ ರಚಿಸುತ್ತಾರೆ ಎಂಬುದನ್ನು ಸಹ ತಂದೆಯು ತಿಳಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಸಾಧಾರಣ ಶರೀರದಲ್ಲಿ ವಾನಪ್ರಸ್ಥ ಸ್ಥಿತಿ ಇರುವವರಲ್ಲಿ ಪ್ರವೇಶ ಮಾಡುತ್ತೇನೆ ಅಂದ ಮೇಲೆ ಇವರು ಆದಿದೇವನಾದರಲ್ಲವೇ. ಪ್ರಜಾಪಿತ ಬ್ರಹ್ಮ ಯಾರನ್ನು ಮಹಾವೀರನೆಂದು ಹೇಳುತ್ತಾರೆ? ಅವರು ಯಾರ ಮಗನಾಗಿದ್ದಾರೆ? ನಾನು ಈ ಬ್ರಹ್ಮಾರವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ನನ್ನ ಹೆಸರು ಶಿವನೆಂದು ತಿಳಿಸುತ್ತಾರೆ. ತಂದೆಯು ಬರುವುದೇ ಇಲ್ಲವೆಂದಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈ ಸಮಯದಲ್ಲಿ ಇದು ಪತಿತ ಪ್ರಪಂಚವಾಗಿದೆ. ಪಾವನ ಪ್ರಪಂಚ ಹೇಗಾಗುತ್ತದೆ ಎಂದು ತಿಳಿದುಕೊಳ್ಳಬೇಕು. ತಂದೆಯು ತಿಳಿಸುತ್ತಾರೆ, ನಾನೇ ಸದ್ಗತಿದಾತನಾಗಿದ್ದೇನೆ. ಗಂಗಾ ನದಿಯನ್ನು ಗತಿ ಸದ್ಗತಿದಾತ ಎಂದು ಹೇಳಲು ಸಾಧ್ಯವಿಲ್ಲ. ಪತಿತ ಪಾವನ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ. ಆ ಸ್ವರ್ಗದ ರಚಯಿತ ತಂದೆಯೇ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ನಾವು ಅವರ ಸಂತಾನರಾಗಿದ್ದೇವೆ. ಅಂದ ಮೇಲೆ ಆ ತಂದೆಯಿಂದ ನಮಗೇಕೆ ಆಸ್ತಿಯು ಸಿಗಬಾರದು? ತಿಳುವಳಿಕೆಯ ಮಾತಲ್ಲವೇ. ದಿಲ್ವಾಡ ಮಂದಿರದಲ್ಲಿಯೇ ಪೂರ್ಣ ನೆನಪಾರ್ಥವಿದೆ. ಕೆಳಗೆ ತಪಸ್ಸಿಗೆ ಕುಳಿತಿದ್ದಾರೆ, ಮೇಲೆ ಸ್ವರ್ಗವಿದೆ. ದೇವಿ ದೇವತೆಗಳು ಭಾರತದಲ್ಲಿಯೇ ಇದ್ದರು. ಅವಶ್ಯಕವಾಗಿ ತಂದೆಯು ಪತಿತರನ್ನು ಪಾವನ ಮಾಡಲು ಬರುತ್ತಾರೆ. ತಿಳಿಸುತ್ತಾರೆ,
ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗೆ ಯುಗೆ ಬರುತ್ತೇನೆ. ಇದು ಕಲ್ಯಾಣಕಾರಿ ಯುಗವಾಗಿದೆ. ಕಲಿಯುಗದ ಅಂತ್ಯದಲ್ಲಿ ನಾನು ಬಂದು ಸತ್ಯಯುಗದ ಸ್ಥಾಪನೆ ಮಾಡುತ್ತೇನೆ. ಇದನ್ನು ತಂದೆಯು ಕುಳಿತು ತಿಳಿಸುತ್ತಾರೆ. ಅವರು ಜನನ ಮರಣ ರಹಿತರಾಗಿದ್ದಾರೆ. ಮನುಷ್ಯರನ್ನು ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಮನುಷ್ಯರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಮೃತ್ಯುಲೋಕವಾಗಿದೆ. ಸತ್ಯಯುಗಕ್ಕೆ ಅಮರ ಲೋಕವೆಂದು ಹೇಳಲಾಗುತ್ತದೆ. ಇದಂತೂ ರೌರವ ನರಕವಾಗಿದೆ. ಮನುಷ್ಯ ಮಾತ್ರರೆಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಕುಟುಕುತ್ತಿರುತ್ತಾರೆ. ಭಾರತವೇ ಪಾವನವಾಗಿತ್ತು. ಅಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು. ತಂದೆಯು ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿಯೇ ಬರುತ್ತಾರೆ. ಅವಶ್ಯಕವಾಗಿ ಮೊದಲು ಯಾರು ಸತ್ಯಯುಗದಲ್ಲಿ ಬರುತ್ತಾರೆಯೋ ಅವರದೇ ಅಂತಿಮ ಜನ್ಮದ ಶರೀರದಲ್ಲಿ ತಂದೆಯು ಬಂದಿದ್ದಾರೆ. ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರೆಂದು ಗಾಯನ ಮಾಡಲಾಗುತ್ತದೆ. ಅಂದ ಮೇಲೆ ಪೂರ್ಣ ಲೆಕ್ಕವಾಯಿತಲ್ಲವೇ? ಮೊಟ್ಟ ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮದವರಿದ್ದರು. 84 ಜನ್ಮಗಳು ಸಹ ಅವರಿಗಾಗಿ ಇದೆ. ಇಸ್ಲಾಮಿ ಬೌದ್ಧಿ ಮುಂತಾದವರು 84 ಜನ್ಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಭಾರತವೇ ಪರಮಪಿತ ಪರಮಾತ್ಮನ ಜನ್ಮಭೂಮಿಯಾಗಿದೆ. ಭಾರತ ಖಂಡವು ಎಲ್ಲ ಖಂಡಗಳಿಗಿಂತ ಶ್ರೇಷ್ಠವಾಗಿದೆ. ಆದರೆ ಈಗ ಕಲಿಯುಗವಾಗಿದೆ. ತಂದೆಯು ತಿಳಿಸುತ್ತಾರೆ, ಇದು ಅವಿನಾಶಿ ಸೃಷ್ಟಿ ನಾಟಕವಾಗಿದೆ ಎಂದು. ಇದರ ವಿನಾಶವಾಗುವುದಿಲ್ಲ. ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಯಾರು ಈ ಜ್ಞಾನವನ್ನು ಅರಿತು ಸ್ವದರ್ಶನ ಚಕ್ರಧಾರಿ ಆಗುತ್ತಾರೆಯೋ ಅವರೇ ಚಕ್ರವರ್ತಿ ರಾಜರಾಗುತ್ತಾರೆ. ಭಾರತದಲ್ಲಿ ಯಾವಾಗ ದೇವಿ ದೇವತೆಗಳ ರಾಜ್ಯವಿತ್ತು ಆಗ ಮತ್ಯಾವುದೇ ಧರ್ಮವಿರಲಿಲ್ಲ. ಹೊಸ ಭಾರತದಲ್ಲಿ ದೇವಿ ದೇವತೆಗಳ ಹೊಸ ರಾಜಧಾನಿ ಇತ್ತು. ವಿಶ್ವದಲ್ಲಿ ಸರ್ವಶಕ್ತಿವಂತನ ರಾಜ್ಯವಿತ್ತು. ಅವರ ಮೇಲೆ ಯಾರೂ ಜಯ ಪಡೆಯಲು ಸಾಧ್ಯವಿಲ್ಲ. ಶ್ರೀ ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ಮಾಲೀಕರಾಗಿದ್ದರು. ಅವರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವವರು ಅವಶ್ಯಕವಾಗಿ ವಿಶ್ವದ ರಚಯಿತನೇ ಆಗಿದ್ದಾರೆ. ಅವರು ಪರಮಪಿತ ಪರಮಾತ್ಮ ಗಾಡ್ ಫಾದರ್ ಆಗಿದ್ದಾರೆ. ಈ ಸಮಯದಲ್ಲಿ ದೇವಿ ದೇವತೆಗಳ ಹೆಸರು ಗುರುತು ಇಲ್ಲ. ಕೇವಲ ದೇವಿ ದೇವತೆಗಳ ಚಿತ್ರವಿದೆ. ಆದರೆ ಅವರ ಕರ್ತವ್ಯವನ್ನು ಯಾರೂ ಅರಿತುಕೊಂಡಿಲ್ಲ. ಈ ಸಮಯದಲ್ಲಿ ಸರ್ಕಾರದಲ್ಲಿಯೂ ಸಹ ಯಾವುದೇ ಶಕ್ತಿ ಇಲ್ಲ. ತಮ್ಮ ಧರ್ಮದ ಬಗ್ಗೆಯೇ ಗೊತ್ತಿಲ್ಲ. ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತದೆ. ಧರ್ಮವನ್ನು ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ. ಅವರನ್ನೇ ಸರ್ವ ಶಕ್ತಿವಂತನೆಂದು ಹೇಳಲಾಗುತ್ತದೆ. ಅಂದಾಗ ಪರಮಾತ್ಮನು ತಂದೆಯೂ ಆಗಿದ್ದಾರೆ. ಮತ್ತೆ ಅವರನ್ನು ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ. ಅಂದ ಮೇಲೆ ಶಿಕ್ಷಕನೂ ಆಗಿದ್ದಾರೆ. ಮತ್ತು ಅವರನ್ನು ಪತಿತ ಪಾವನನೆಂದು ಹೇಳುವುದರಿಂದ ಸದ್ಗುರುವೂ ಆಗಿದ್ದಾರೆ. ಅವರಿಗೆ ಯಾವುದೇ ತಂದೆಯಿಲ್ಲ. ಅವರೇ ಸುಪ್ರೀಂ ತಂದೆ, ಸುಪ್ರೀಂ ಶಿಕ್ಷಕನಾಗಿದ್ದಾರೆ. ಏಕೆಂದರೆ ಜ್ಞಾನ ಸಾಗರನಾಗಿದ್ದಾರೆ. ಮತ್ಯಾವುದೇ ಮನುಷ್ಯರು ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರಿತುಕೊಂಡಿಲ್ಲ. ಎಲ್ಲರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ. ಅವರಿಗೆ ಯಾವುದೇ ಗುರುಗಳಿಲ್ಲ. ಅವರೇ ಬೇಹತ್ತಿನ ತಂದೆ, ಬೇಹತ್ತಿನ ಶಿಕ್ಷಕ ಮತ್ತು ಬೇಹತ್ತಿನ ಸದ್ಗುರುವಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಭಾರತವು ಈಗ ಕಂಗಾಲ ಮತ್ತು ಪತಿತವಾಗಿದೆ. ಮಾಯಾ ರಾವಣ ಪತಿತರನ್ನಾಗಿ ಮಾಡಿಸುತ್ತದೆ. ಈಗ ಭಾರತವು ಅಸುರಿ ರಾಜಸ್ಥಾನವಾಗಿದೆ. ಸತ್ಯಯುಗದಲ್ಲಿ ದೈವಿ ರಾಜಸ್ಥಾನವಿತ್ತು. ಅದನ್ನು ಸ್ವರ್ಗ ಹೆವಿನ್ ಎಂದು
ಕರೆಯಲಾಗುತ್ತಿತ್ತು. ಭಾರತವೇ ಶ್ರೇಷ್ಠಾತಿ ಶ್ರೇಷ್ಠ ಅವಿನಾಶಿ ಖಂಡವಾಗಿದೆ, ಅವಿನಾಶಿ ತಂದೆಯ ಜನ್ಮಭೂಮಿಯಾಗಿದೆ. ಭರತ ಖಂಡವು ಎಂದು ವಿನಾಶವಾಗುವುದಿಲ್ಲ, ಉಳಿದೆಲ್ಲವೂ ಸಮಾಪ್ತಿಯಾಗುವುದು. ಆದ್ದರಿಂದ ತಂದೆಯದು ಸಹ ನಾಟಕದಲ್ಲಿ ಪಾತ್ರವಿದೆ. ಈ ಪತಿತ ಸೃಷ್ಟಿಯನ್ನು ಪಾವನ ಮಾಡಿ ಆದಿ ಸನಾತನ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಶಂಕರನ ಮೂಲಕ ಅನೇಕ ಧರ್ಮಗಳ ವಿನಾಶ. ಈ ವಿನಾಶವೇನೋ ಅಕಲ್ಯಾಣಕಾರಿಯಲ್ಲ, ಇದು ರುದ್ರ ಜ್ಞಾನ ಯಜ್ಞ. ಇದರಿಂದಲೇ ವಿನಾಶದ ಜ್ವಾಲೆಯು ಪ್ರಜ್ವಲಿತವಾಗುತ್ತದೆ. ತಂದೆಯು ಹೇಳುತ್ತಾರೆ, ಗೀತೆಯ ರಚಯಿತ, ನಾನು ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದೇನೆ. ಮನುಷ್ಯರು ಶ್ರೀಕೃಷ್ಣನ ಹೆಸರನ್ನು ಕೊಟ್ಟಿದ್ದಾರೆ. ಭಗವಾನು ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿಕೊಡುತ್ತಿದ್ದೇನೆ. ನೀವು ರಾಜಯೋಗಿಯಾಗಿದ್ದೀರಿ. ನೀವು ಇಡೀ ಹಳೆಯ ಸೃಷ್ಟಿಯನ್ನು ದೇಹ ಸಹಿತವಾಗಿ ಏನೆಲ್ಲವೂ ಇದೆಯೋ ಅವೆಲ್ಲದರ ತ್ಯಾಗ ಮಾಡಬೇಕಾಗಿದೆ. ನಾನು ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಮನೆಗೆ ಹೋಗಲು ಬಂದಿದ್ದೇನೆ. ತಂದೆಯು ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಅರ್ಧಕಲ್ಪ ಭಕ್ತಿ ಅರ್ಥಾತ್ ರಾವಣ ರಾಜ್ಯ ಹಾಗೂ ಅರ್ಧಕಲ್ಪ ರಾಮರಾಜ್ಯವಿರುತ್ತದೆ ಎಂದು ತಂದೆಯು ಕುಳಿತು ತಿಳಿಸುತ್ತಿದ್ದಾರೆ. ಯಾವುದೇ ಮನುಷ್ಯರು ತಿಳಿಸುವುದಿಲ್ಲ. ಈಗ ತಂದೆಯು ಆತ್ಮಗಳ ಜೊತೆ ಮಾತನಾಡುತ್ತಿದ್ದಾರೆ. ಮಕ್ಕಳೇ, ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ಭಾರತದಲ್ಲಿ ಪವಿತ್ರತೆ ಇದ್ದಾಗ ಶಾಂತಿ ಸುಖವೂ ಸಹ ಇತ್ತು. ಈಗ ಪವಿತ್ರತೆಯೂ ಇಲ್ಲ, ಶಾಂತಿ ಸುಖವೂ ಇಲ್ಲ. ಈಗ ಭಾರತವು ದುಃಖಧಾಮವಾಗಿದೆ. ಭಾರತವೇ ಸುಖಧಾಮವಾಗಿತ್ತು. ಈಗ ತಂದೆಯು ಹೇಳುತ್ತಾರೆ, ಮಕ್ಕಳೇ, ನನ್ನ ಜೊತೆ ಬುದ್ಧಿಯೋಗವನ್ನು ಜೋಡಿಸಿ. ಮೊದಲಂತೂ ನಾವು ಆತ್ಮಗಳಾಗಿದ್ದೇವೆ, ಆದರೆ ಪರಮಾತ್ಮನಲ್ಲವೆಂದು ನಿಶ್ಚಯವಾಗಬೇಕು. ಹೇಗೆ ಸನ್ಯಾಸಿಗಳು ಹೇಳುತ್ತಾರೆ, ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ, ಪರಮಾತ್ಮನ ಮಹಿಮೆ ಬಹಳ ದೊಡ್ಡದಾಗಿದೆ. ನೀವು ಸಹ ಎಲ್ಲರೂ ಸತ್ಯಯುಗದಲ್ಲಿ ಪವಿತ್ರರಾಗಿದ್ದೀರಿ, ಈಗ ಅಪವಿತ್ರರಾಗಿದ್ದೀರಿ. ಬ್ರಾಹ್ಮಣ, ದೇವತ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ವರ್ಣಗಳಲ್ಲವೇ. ನೀವು ಪ್ರಜಾಪಿತ ಬ್ರಹ್ಮನ ಸಂತಾನ ಬ್ರಾಹ್ಮಣರಾಗಿದ್ದೀರಿ. ಆದಿದೇವ ಬ್ರಹ್ಮನಿಗೆ ಜನ್ಮವನ್ನು ಕೊಟ್ಟವರು ಯಾರು? ತಂದೆಯು ಇವರನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ. ಇವರು ಭಗೀರಥನಾಗಿದ್ದಾರೆ. ಇವರ ಮೂಲಕ ನಾನು ನಿಮಗೆ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತೇನೆ. ಬಾಕಿ ಯುದ್ಧದ ಮೈದಾನ ಎಲ್ಲಿಯೂ ಇಲ್ಲ. ನೀವು ಅಹಿಂಸಕರಾಗಿದ್ದೀರಿ. ಹಿಂಸೆಯಲ್ಲಂತೂ ಎರಡು ಪ್ರಕಾರದ್ದಾಗಿದೆ. ಒಂದು ಕಾಮ ಕಟಾರಿಯಿಂದ ಹಿಂಸಿಸುವುದು, ಇನ್ನೊಂದು ಒಬ್ಬರಿನ್ನೊಬ್ಬರು ಹೊಡೆಯುವ ಹಿಂಸೆಯಾಗಿದೆ. ತಂದೆಯು ಹೇಳುತ್ತಾರೆ, ಈ ಕಾಮ ಮಹಾಶತ್ರುವಾಗಿದೆ. ಇದರಿಂದ ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡೆಯುತ್ತಿದ್ದೀರಿ. ರಾವಣ ರಾಜ್ಯವು ದ್ವಾಪರದಿಂದ ಪ್ರಾರಂಭವಾಗುತ್ತದೆ. ಆಗಲೇ ಬ್ರಹ್ಮನ ರಾತ್ರಿಯು ಪ್ರಾರಂಭವಾಗುವುದು. ಈ ಸಂಗಮ ಯುಗವೇ ಎಲ್ಲಾ ಯುಗಗಳಿಗಿಂತ ಕಲ್ಯಾಣಕಾರಿ ಯುಗವಾಗಿದೆ. ಮೊದಲಂತೂ ಕೆಳಗಿಳಿಯುತ್ತಾ ಬಂದರು ದೇವತೆಗಳಿಂದ ಕ್ಷತ್ರಿಯ, ಕ್ಷತ್ರಿಯರಿಂದ ವೈಶ್ಯ, ವೈಶ್ಯರಿಂದ ಶೂದ್ರ ವರ್ಣದಲ್ಲಿ ಬರಲೇಬೇಕಾಗುವುದು. ಮತ್ತೆ ಯಾರು ಬ್ರಾಹ್ಮಣ ವರ್ಣದವರಾಗಿರುತ್ತಾರೆ ಅವರೇ ಬಂದು ಬ್ರಹ್ಮಕುಮಾರ ಕುಮಾರಿಯರಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಭಾರತವು ಜೀವನ್ಮುಕ್ತವಾಗಿತ್ತು, ಈಗ ಜೀವನ ಬಂಧನವಾಗಿದೆ. ತಂದೆಯು ಬಂದು ಕ್ಷಣದಲ್ಲಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ. ತಂದೆಯಿಂದ ಭಾರತಕ್ಕೆ ಕಲ್ಪ ಕಲ್ಪದ ಬೇಹತ್ತಿನ ಸುಖದ ಆಸ್ತಿಯು ಸಿಗುವುದು. ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ. ನಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುವಂತಹ ಸದ್ಗುರು ಒಬ್ಬರೇ ಆಗಿದ್ದಾರೆ. ನೀವು ವಿಶ್ವದ ರಚಯಿತ, ತಂದೆಯ ಮೂಲಕ ವಿಶ್ವದ ಮಾಲೀಕರಾಗುತ್ತಿದ್ದೀರಿ.
ತಂದೆಯು ಹೇಳುತ್ತಾರೆ, ನಾನು ನಿಷ್ಕಾಮಿಯಾಗಿದ್ದೇನೆ, ಬ್ರಹ್ಮನ ಮೂಲಕ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿ ನಾನು ವಾನಪ್ರಸ್ಥದಲ್ಲಿ ಕುಳಿತುಕೊಳ್ಳುತ್ತೇನೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಮಾಡುವುದಿಲ್ಲವೆಂಬ ಗಾಯನವಿದೆ. ಈಗ ಎಲ್ಲ ಭಕ್ತರು ಒಬ್ಬ ಭಗವಂತನನ್ನು ನೆನಪು ಮಾಡುತ್ತಾರೆ. ನಂತರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಆದ್ದರಿಂದ ಭಕ್ತರು ಹೇಗೆ ಆಗುತ್ತಾರೆ? ಇದು ಉಲ್ಟಾ ಜ್ಞಾನವಾಗಿದೆ. ತಂದೆಯು ಮುಖವಂಶಾವಳಿಯನ್ನು ರಚಿಸುತ್ತಾರೆ. ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ, ಆ ಬ್ರಾಹ್ಮಣರು ಕುಕವಂಶಾವಳಿಯಾಗಿದ್ದಾರೆ. ಅವರು ಶಾರೀರಿಕ ಮಾರ್ಗದರ್ಶಕರು, ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ. ತಂದೆಯು ಎಲ್ಲ ಆತ್ಮಗಳಿಗೆ ಹೇಳುತ್ತಾರೆ, ಈಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆಯನ್ನು ಮರೆಯುವುದುಂಟೆ? ತಂದೆಯನ್ನು ಮರೆತರೆ ಆಸ್ತಿಯು ಹೇಗೆ ಸಿಗುತ್ತದೆ? ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ಹೇಳುತ್ತಾರೆ. ಉಳಿದವರೆಲ್ಲರೂ ರಚನೆ, ಅವರಿಂದ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತ ಬಾಪ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಾಟಕದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಈಗ ನಾವು ನಮ್ಮ ದಣಿ ತಂದೆಯ ಮಕ್ಕಳಾಗಿದ್ದೇವೆ ಎಂದು ಪರಸ್ಪರ ಜಗಳವಾಡುವುದು, ಹೊಡೆಯುವುದು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ತಂದೆಯು ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಈಗ ದೇಹ ಸಹಿತ ಎಲ್ಲವನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವರದಾನ, ನನ್ನ ಬಾಬಾ. ಈ ಸಂಕಲ್ಪದ ಮುಖಾಂತರ ಪ್ರತಿ ಹೆಜ್ಜೆಯಲ್ಲಿ ಸಹಾಯದ ಅನುಭವ ಮಾಡುವಂತಹ ನಿಶ್ಚಯ ಬುದ್ಧಿ ಭವ. ನನ್ನ ಬಾಬಾ, ಈ ಸಂಕಲ್ಪದ ಮುಖಾಂತರ ಪ್ರತಿ ಹೆಜ್ಜೆಯಲ್ಲಿ ಸಹಾಯದ ಅನುಭವ ಮಾಡುವಂತಹ ನಿಶ್ಚಯ ಬುದ್ಧಿಯವರಾಗಿ. ವಿವರಣೆ, ಡ್ರಾಮಾನುಸಾರ ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇದೆ, ಹೃದಯದಲ್ಲಿ ಸಂಕಲ್ಪ ಮಾಡಿಬಿಡುತ್ತಾರೆ ತಂದೆ ನನ್ನವರು, ನಾನು ತಂದೆಯವರಾಗಿದ್ದೇನೆ. ಅಂದಾಗ ಇಂತಹ ಮಕ್ಕಳಿಗೆ ಸ್ವತಃ ಸಹಾಯ ಸಿಗುವುದು. ಕೇವಲ ಸತ್ಯ ಹೃದಯದಿಂದ ಹೇಳಿ ನನ್ನ ಬಾಬಾ, ಆಗ ಪ್ರತಿ ಹೆಜ್ಜೆಯಲ್ಲಿ ಸಹಾಯದ ಅನುಭೂತಿಯಾಗುತ್ತಾ ಹೋಗುವುದು. ಯಾವ ಮಕ್ಕಳಿಗೆ ತಂದೆಯ ಜೊತೆ ಮುರಿಯಲಾರದ ಪ್ರೀತಿ ಇದೆ ಅವರನ್ನು ಯಾವುದೇ ಮಾತು ತಡೆಯಲು ಸಾಧ್ಯವಿಲ್ಲ. ತಂದೆಯ ಪ್ರೀತಿ ಎಲ್ಲ ಮಾತುಗಳಿಂದ ಪಾರು ಮಾಡಿಸಿ ಬಿಡುವುದು. ಅವರು ಹಾರುತ್ತಿರುತ್ತಾರೆ. ಸ್ಲೋಗನ್, ಸದಾ ತಂದೆಯ ಬೆಳಕು ಮತ್ತು ಶಕ್ತಿಯ ಒಳಗಡೆ ಇದ್ದಾಗ ಮಾಯೆ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಸದಾ ತಂದೆಯ ಬೆಳಕು ಮತ್ತು ಶಕ್ತಿಯ ಒಳಗೆ ಇದ್ದಾಗ ಮಾಯೆ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಓಂ ಶಾಂತಿ.